ಎಸ್ಸಿಬಿಐನ ವಿರುದ್ಧ ಈಗ ನೇರವಾಗಿ ಸಮರ ಸಾರಿದ್ದಾರೆ ಮಮತಾ ಬ್ಯಾನರ್ಜಿ, ಹಾಗೆ ಈಗಾಗಲೇ ಮೋದಿ ವಿರುದ್ಧವೂ ಕೂಡ ನೇರವಾಗಿ ಸಮರ ಸಾರಿರುವಂತಹದ್ದು. ಒಟ್ಟಾರೆ ಸದ್ಯ ಮಹಾಘಟಬಂಧನ್ನ ಎಲ್ಲ ನಾಯಕರು ಕೂಡ ಧಿಕ್ಕಾರ ಅನ್ನುವಂತಹ ರ್ಯಾಲಿಯನ್ನ ಆರಂಭಿಸೋ ಇರಾದೆಯಲ್ಲಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ದೇಶದ ರಾಜಕಾರಣದಲ್ಲಿ, ಇವೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ನ್ಯಾಯಾಲಯ ನಾಳೆಗೆ ತೀರ್ಪನ್ನ ಮುಂದೂಡಿಕೆ, ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಮತ್ತೊಂದು ಕಡೆ ರಾಜಕೀಯ ಹೈಡ್ರಾಮಾ ಹೆಚ್ಚಾಗ್ತಾ ಇರುವಂತಹದ್ದು. ನ್ಯಾಯಾಲಯದಲ್ಲಿ ಏನೇ ರಾಜಕೀಯ ಹೈಡ್ರಾಮಾ ನಡೆದರೂ ಕೂಡ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ನಾಳೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅಧ್ಯಕ್ಷತೆಯ ಪೀಠ ಏನ್ ಹೇಳುತ್ತೆ ಅಂತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಮುಖ್ಯ. ಅಲ್ಲಿಯವರೆಗೆ ರಾಜಕೀಯ ಆಟಕ್ಕೆ ಮೈದಾನ ಖಾಲಿ ಇದೆ. ಇವತ್ತು ಕೂಡ ಮಮತಾ ಬ್ಯಾನರ್ಜಿ ತಮ್ಮ ಧರಣಿಯನ್ನ ಮುಂದುವರಿಸಲಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇರತಕ್ಕಂಥದ್ದು, ಚುನಾವಣೆ ಹತ್ರ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜೀವ್ ಕುಮಾರ್ರ ಮನೆಗೆ ಸಿಬಿಐ ರೇಡ್ ಮಾಡ್ಲಿಕ್ಕೆ ಹೋಗಿದ್ದನ್ನೇ ಒಂದು ಪ್ರಕರಣವನ್ನಾಗಿ ನೆಪವನ್ನಾಗಿ ಮಾಡಿಕೊಂಡು ಇಡೀ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ನಾಯಕತ್ವವನ್ನ ನಾನು ವಹಿಸ್ಕೊಳ್ಬೇಕು, ಅದಕ್ಕೆ ಉಳಿದ ಪಕ್ಷಗಳು ಬೆಂಬಲಿಸಿದ್ರೆ ನನಗೆ ಮುಂದೆ ಚುನಾವಣೆಯಲ್ಲಿ ಲಾಭ ಆಗ್ತಕ್ಕಂಥದ್ದು ಒಂದು ಭಾಗ, ಆದ್ರೆ ಒಂದು ರ್ಯಾಲಿಯಿಂಗ್ ಪಾಯಿಂಟ್ ಆಗಿ, ವಿರೋಧ ಪಕ್ಷಗಳ ರ್ಯಾಲಿಯಿಂಗ್ ಪಾಯಿಂಟ್ ಆಗಿ ನಾನು ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿಯವರ ಕ್ಲಿಯರ್ ಕಟ್ ಪೊಲಿಟಿಕಲ್ ಅಜೆಂಡಾ. ಅದೇ ಕಾರಣದಿಂದಾಗಿ ನಿನ್ನೆಯಿಂದ ಮಮತಾ ಬ್ಯಾನರ್ಜಿ ಒಬ್ಬ ಮುಖ್ಯಮಂತ್ರಿಯಾಗಿಯೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಮೈದಾನಕ್ಕೆ ಬಂದು ಧರಣಿಯಲ್ಲಿ ಕುಳಿತಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಇದೆ. ಐರನಿ ಅಂದ್ರೆ ಭಾವನಾ, ಇದೇ ಕಾಂಗ್ರೆಸ್ನ ಅಬ್ದುಲ್ ಮನ್ನಾ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಈ ಒಂದು ಚಿಟ್ ಫಂಡ್ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿತ್ತು. ಒಂದು ಕಡೆ ಕಾಂಗ್ರೆಸ್ನ ಪಶ್ಚಿಮ ಬಂಗಾಳದ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿ ಹೇಳ್ತಾರೆ, ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರಂತೆ ಕೋಲ್ಕತ್ತಾದ ಪೊಲೀಸರು ವರ್ತಿಸ್ತಾ ಇದ್ದಾರೆ, ಕಮಿಷನರ್ ಕೂಡ ಅವರ ಒಬ್ಬ ಕಾರ್ಯಕರ್ತ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಂತಕ್ಕಂಥದ್ದನ್ನ ಸ್ಥಳೀಯ ಕಾಂಗ್ರೆಸ್ ಆರೋಪಿಸಿದ್ರೆ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಒಂದು ತುರ್ತು ಪರಿಸ್ಥಿತಿಯ ವಾತಾವರಣ ಇದೆ ಅನ್ನೋದನ್ನ ದಿಲ್ಲಿಯಲ್ಲಿ ಕುಳಿತುಕೊಂಡು ಹೇಳ್ತಾರೆ. ನಿಶ್ಚಿತವಾಗಿ ಇದೊಂದು ಪೊಲಿಟಿಕಲ್ ಡ್ರಾಮಾ. ಬಿಜೆಪಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಹೋಗ್ಲಿಕ್ಕೆ ಈ ರೀತಿಯ ಸಿಬಿಐನ ತನಿಖೆಯನ್ನ ಬಳಸ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಇದೇ ಸಿಬಿಐ ತನಿಖೆಗೆ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ಇದನ್ನ ತನ್ನ ಪಾಲಿಟಿಕ್ಸ್ಗೆ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಏನೇ ಪೊಲಿಟಿಕಲ್ ಹೇಳಿಕೆಗಳು ಪೋಸ್ಟರಿಂಗ್ ನಡೆದ್ರು ಕೂಡ ಭಾವನ, ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನಾಳೆ ರಾಜೀವ್ ಕುಮಾರ್ರ ಬಂಧನ ಅಥವಾ ರೇಡ್ನ ಬಗ್ಗೆ ಸಿಬಿಐ ಅರ್ಜಿಗೆ ಏನೋ ಒಂದು ವಿಚಾರಣೆಯನ್ನ ನಡೆಸಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಆರ್ಡರ್ ಏನಾಗಿರಲಿದೆ ಅಂತಕ್ಕಂಥದ್ದು ಮುಖ್ಯ. ಪ್ರಾಯಶಃ ಇಡೀ ಹೈಡ್ರಾಮಾ ಸುಪ್ರೀಂ ಕೋರ್ಟ್ನ ಆರ್ಡರ್ ಬರುವವರೆಗೂ ಮುಂದುವರಿಯಲಿದೆ. ಎಸ್ ಎಸ್ ಪ್ರಶಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿ.